ಅರವತ್ನಾಲ್ಕು ಘನ ಸೆಂಟಿಮೀಟರ್ ಘನಫಲವಿರುವ ಎರಡು ಚೌಕ ಘನಗಳನ್ನು ಸೇರಿಸಿ ಒಂದು ಆಯತ ಘನ ರಚಿಸಲಾಗಿದೆ ಈ ಆಯತ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಲೆಕ್ಕಿಸಿ ಅನ್ನುವಂತಹ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಚೌಕ ಘನದ ಘನಫಲವನ್ನು ಒಮ್ಮೆ ಬರೆದುಕೊಳ್ಳೋಣ ಅರವತ್ನಾಲ್ಕು ಘನ ಸೆಂಟಿಮೀಟರ್ ಅಂದರೆ ಕ್ಯೂಬಿಕ್ ಸೆಂಟಿಮೀಟರ್ ಅಂಥೇಳಿ ಚೌಕ ಘನದ ಘನಫಲವನ್ನು ನಾವು ಎ ಕ್ಯೂಬ್ ಅಂತ ಬರಿತೇವೆ ಯಾಕಂದರೆ ಚೌಕ ಘನದ ಉದ್ದ ಆಗಲ್ಲ ಎತ್ತರಗಳು ಒಂದೇ ಆಗಿರ್ತವೆ ಎ ಇಂಟು ಎ ಇಂಟು ಎ ಎ ಕ್ಯೂಬ್ ಆಗಿರ್ತದೆ ಅದಕ್ಕೋಸ್ಕರ ಚೌಕ ಘನದ ಘನಫಲದ ಸ್ಥಾನದಲ್ಲಿ ಎ ಕ್ಯೂಬನ್ನು ಬರೆದುಕೊಂಡು ಇಸಿಕೊಲ್ಟು ಅರವತ್ನಾಲ್ಕು ಘನ ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ ಎ ಕ್ಯೂಬ್ ಸಮ ಅರವತ್ನಾಲ್ಕು ಘನ ಸೆಂಟಿಮೀಟರ್ ಆದರೆ ಹೇಗೆ ಸಮ ಅರವತ್ನಾಲ್ಕರ ಘನ ಮೂಲಕ್ಕೆ ಸಮ ಸೊ ಅರವತ್ನಾಲ್ಕರ ಘನ ಮೂಲ ಎ ನಾಲ್ಕು ಆಗಿರ್ತದೆ ಸೊ ಎ ಬೆಲೆ ನಾಲ್ಕು ಸೆಂಟಿಮೀಟರ್ ಅಂಥೇಳಿ ಹೀಗಾಗಿ ಈ ಚೌಕ ಘನದ ಉದ್ದ ಅಗಲ ಮತ್ತು ಎತ್ತರಗಳನ್ನು ನಾವು ಕಂಡು ಹಿಡಿದುಕೊಂಡ ಹಾಗಾಗಿತ್ತು ನಾಲ್ಕು ಸೆಂಟಿಮೀಟರ್ ಆಗಿದವೆ ಚಿತ್ರದಲ್ಲಿ ನೋಡಬಹುದು ಉದ್ದ ನಾಲ್ಕು ಸೆಂಟಿಮೀಟರ್ ಅಗಲ ನಾಲ್ಕು ಸೆಂಟಿಮೀಟರ್ ಎತ್ತರ ಕೂಡ ನಾಲ್ಕು ಸೆಂಟಿಮೀಟರ್ ಆಗಿದೆ ಇಂತಹ ಎರಡು ಚೌಕ ಘನಗಳನ್ನು ನಾವು ಸೇರಿಸಿ ಒಂದು ಆಯತ ಘನ ಮಾಡಬೇಕಾಗಿದೆ ಈ ಚಿತ್ರದಲ್ಲಿ ಬಣ್ಣವನ್ನು ತುಂಬಿದಂತಹ ಮುಖಗಳೇನಾಗ್ತವೆ ಅವು ಸೇರಿಸುವಾಗ ಒಳಗಡೆ ಆಗ್ತವೆ ಒಳಗಾಗ್ತವೆ ಆಯತ ಘನ ನಿರ್ಮಾಣ ಆಗ್ತದೆ ಆ ಮುಖಗಳನ್ನು ಕಳೆದುಕೊಳ್ತೇವೆ ನಾವು ಸೊ ಈ ರೀತಿ ಎರಡು ಚೌಕ ಘನಗಳನ್ನು ಸೇರಿಸಿ ಒಂದು ಆಯತ ಘನವನ್ನು ಪಡೆದುಕೊಳ್ತೇವೆ ಇಲ್ಲಿ ಈ ಆಯತ ಘನದ ಉದ್ದ ಏನಿದೆ ಅದು ಚೌಕ ಘನದ ಉದ್ದಗಳ ಮೊತ್ತಕ್ಕೆ ಸಮ ಆಗಿರ್ತದೆ ನಾಲ್ಕು ಸೆಂಟಿಮೀಟರ್ ಪ್ಲಸ್ ನಾಲ್ಕು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಆಗಿರ್ತದೆ ಮತ್ತು ಅಗಲ ಮತ್ತು ಎತ್ತರಗಳು ನಾಲ್ಕು ಸೆಂಟಿಮೀಟರ್ ಅಳತೆವೆ ಆಗಿರ್ತವೆ ನೋಡಬಹುದು ನೀವು ಸೊ ಒಮ್ಮೆ ಬರೆದು ಬಿಡೋಣ ಉದ್ದ ಅಗಲ ಮತ್ತು ಎತ್ತರಗಳನ್ನು ಸೊ ಉದ್ದ ಎಲ್ ಈ ಆಯತ ಘನದ್ದು ಸೊ ಚಿತ್ರದಲ್ಲಿ ನೋಡ್ತಾ ಇದ್ರಿ ನಾಲ್ಕು ಪ್ಲಸ್ ನಾಲ್ಕು ಎಷ್ಟಾಗಿದೆ ಈಗ ಎಂಟು ಸೆಂಟಿಮೀಟರ್ ಅಗಲ ಬ್ರೆಡ್ತ್ ನಾಲ್ಕು ಸೆಂಟಿಮೀಟರ್ ಆಗಿದೆ ಎತ್ತರ ಈ ಆಯತಘನದ್ದು ನಾಲ್ಕು ಸೆಂಟಿಮೀಟರ್ ಆಗಿದೆ ಆಯತ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಈ ಸೂತ್ರ ಎರಡು ಗುಣಿಲೆ ಬ್ರಾಕೆಟ್ನಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಲೆಂತ್ ಇಂಟು ಹೈಟ್ ಇದನ್ನು ಬಳಸಿ ಲೆಕ್ಕಿಸ್ತೇವೆ ಸೊ ಬೆಲೆಗಳನ್ನು ಆದೇಶಿಸೋಣವಾ ಬ್ರಾಕೆಟ್ನ ಹೊರಗಡೆ ಎರಡನ್ನು ಬರೆಯೋಣ ಬ್ರಾಕೆಟ್ ಒಳಗಡೆ ಲೆಂತ್ ಇದ್ದಲ್ಲಿ ಎಂಟನ್ನು ಹಾಕೋಣ ಬ್ರೆಡ್ತ್ ಅಂದರೆ ನಾಲ್ಕು ಪ್ಲಸ್ ಮತ್ತೊಂದು ಪದ ಬಿ ಮತ್ತು ಹೆಚ್ ಇದೆ ಬ್ರೆಡ್ತ್ ಎಂಡ್ ಇಂಟು ಹೈಟ್ ಅವೆರಡು ನಾಲ್ಕು ನಾಲ್ಕು ಸೆಂಟಿಮೀಟರ್ ಅದನ್ನು ಬರೆಯೋಣ ಪ್ಲಸ್ ಕೊನೆಯ ಪದ ಲೆಂತ್ ಮತ್ತು ಹೈಟ್ ಸೊ ಲೆಂತ್ಗಾಗಿ ಎಂಟನ್ನು ಹಾಕೋಣ ಹೈಟ್ ಅಂದರೆ ನಾಲ್ಕು ಅದು ಹಿಂದೆ ಮುಂದು ಬರೆಯಲಾಗಿದೆ ಸೊ ಲೆಂತ್ ಎಂಟು ಸೆಂಟಿಮೀಟರ್ ಹೈಟ್ ನಾಲ್ಕು ಸೆಂಟಿಮೀಟರ್ ಸೋ ಒಟ್ಟಿಗೆ ಏನಾಗ್ತದೆ ಈಗ ಬ್ರಾಕೆಟ್ನ ಹೊರಗಡೆ ಎರಡಿದೆ ಎಂಟು ನಾಕಲೆ ಮೂವತ್ತೆರಡು ಎರಡನೇ ಪದದಲ್ಲಿ ನಾಲ್ಕು ನಾಲ್ಕಲೆ ಹದಿನಾರು ಕೊನೆಯದರಲ್ಲಿ ನಾಲ್ಕೆಂಟಲೇ ಅಥವಾ ಎಂಟು ನಾಲ್ಕಲೇ ಮೂವತ್ತೆರಡು ಆಗ್ತದೆ ಮುಂದುವರೆದು ಬ್ರಾಕೆಟ್ನ ಹೊರಗಡೆ ಎರಡಿದೆ ಒಳಗಡೆ ಮೂವತ್ತೆರಡು ಮತ್ತು ಹದಿನಾರು ಮತ್ತು ಮೂವತ್ತೆರಡು ಇವುಗಳ ಮೊತ್ತ ಎಂಬತ್ತಾಗ್ತದೆ ಸೊ ಎಂಬತ್ತೆರಡಲೆ ಒಂದು ನೂರ ಅರವತ್ತು ಸ್ಕ್ವೇರ್ ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಇದು ಈ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗಿರ್ತದೆ. ಪರಿಹಾರವನ್ನು ವೀಕ್ಷಿಸಿದ ತಮಗೆ ಧನ್ಯವಾದಗಳು